नमस्कार। राज्य हलू समस्े ध्वनिया निल्ता कार्यक्रम जनधन के स्वागत नानु प्रभु नोड़ दिन नि्यवू कनदन कार्यक्रम मूलक समस्े बे ना गमन से प्रयत्न निरंतर मातावी सरकार गमनकू कर्तावी आवतु हुबली स्मार्ट सिटी अल्वा नी अली प्रभावी नायक बीजेपी आदि स्मार्ट सिटी हसर एग्दू आ विषय अदल स्मार्ट सिटी योजना अडियल्लि मीनु मारुकट्टे निर्माण आगिदे आदरे इन्नु उद्घाटने भाग्य सिक्ता इल्ल मीनु मारुकट्टेगे इन्नु उद्घाटने भाग्य सिक्किल्ल याक विलंब माड्ता इद्दारे 5.6 कोटि वेच्चदल्लि हैटेक् मीनु मारुकट्टे निर्माण माडिदारे मीनु मारुकट्टेयन्नु अधिकारिगळु इन्नु कूड हस्तांतर माडिल्ल याके लेट माड्ता इद्दीरि हैटेक् नोडिद्रे अधिकारिगळु अदन्न कट्टि हंगे बिट्टुबिट्टु कामगारी कूड कंप्लीट आगिदे ईग याके कोड्ता इल्ल बळके माड्लिक्के उद्घाटनेगे एष्टु उद्घाटनेगे ई रीतियादंत विलंब याके कायता इद्दारे मीनु माराटगाररु आ भागदल्लि दोड्ड मारुकट्टे इदु अवर मार्केटे इरलिल्ल मीनु मारुकट्टे ई तरकारी मार्केट एल्ल कडे कामन अल्वा बट ईग रस्ते बदे मीनु माराट माड्ता इद्दारे एनु रस्ते बदी माडिद्रे एनागुत्ते पाप सार्वजनिकरिगे किरिकिरि आगल्वल्ली स्मेल बरल्वल्ली ओडाडक आगता इल्ल मूगु मुच्चिकोंडु होग्ता इद्दारे एल्लरू ओप्पोबेकल्ल इदन्न अवरदे आदंत आहार पद्धतिगळु इर्तावे शौचालयद व्यवस्थे कूड इल्ल मीनु मारुगरिगे मीनु माराटगारिगे मालिन्य संस्करणा घटकवू इल्ल स्वच्छते अंतरू मोदले इल्ल एल्ल मरीचिके स्मार्ट सिटी दोड्डदागि अधिकारी निर्लक्ष्य जनप्रतिनिधि बेजवाबारी इले का नो चंदी 5.6 कोटि वेच निर्माण मीनु मारुकट्टे स्मार्ट सिटी योजन सैंक्षन आगे उद्घाटने भाग्य इलाके अल मुहूर्त गलगे ऐनू नोड़ता अथवा यारू निम हईकम् नायक कर्स याक लेटा मूग मुच्क हम पर्स्थित ಗೊತ್ತಲ್ಲ ನಮಗೆ ಮೀನ್ ವಾಸನೆ ಹೇಗೆ ಬರುತ್ತೆ ಅಂತ ಅದನ್ನ ಎಲ್ಲರೂ ತಗೆದುಕೊಂಡು ಹೋಗಬೇಕಾ ಅಲ್ಲಿ ನೋಡಿ ಬೋರ್ಡ್ ಕೂಡ ರೆಡಿ ಇದೆ ಕಟ್ಟಡ ಅಂತರೂ ಲಕಲಕ ಅಂತ ಹೊಳಿತಾ ಇದೆ ಆದರೆ ಉದ್ಘಾಟನೆಗೆ ಮಾತ್ರ ಇನ್ನು ಕಾಲ ಕೂಡಿ ಬಂದಿಲ್ಲ ನೂರಾರು ಸಂಖ್ಯೆಯಲ್ಲಿ ಮಾರಾಟಗಾರರಿದ್ದಾರೆ ಮೀನುಗಳನ್ನು ಬೀದಿಲೇ ಮಾಡ್ತಾ ಇದ್ದಾರೆ ಈಗ ಅವರು ಬಟ್ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಬಹಳಷ್ಟು ಬಹಳ ತಿಂಗಳುಗಳಾಯಿತು ಇದು ನಿರ್ಮಾಣ ಆಗಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅಲ್ಲ ಮತ್ತೆ ಏನಾದರೂ ಬೇರೆ ಪ್ಲಾನ್ ಏನಾದರೂ ಮಾಡಿದಿರಾ ನೀವು ಅಲ್ಲ ಮೀನು ಮಾರುಕಟ್ಟೆ ಏನಾದರೂ ರದ್ದು ಮಾಡಬೇಕು ಅಂತ ಇದ್ದೀರಾ ಅದನ್ನ ಬೇರೆ ಏನಾದರೂ ಎದಕ್ಕಾದರೂ ಕೊಡಬೇಕು ಅಂತ ಇದ್ದೀರಾ ಆ ಭಾಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ ಪ್ರಭಾವಿ ಬಿಜೆಪಿ ನಾಯಕರು ಇದ್ದಾರೆ ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಹಾಗಾದ್ರೆ ಇದು ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಲ್ಲಿ ಎಲ್ಲ ನಗರಗಳ ಹಾಳು ಮಾಡಿಬಿಟ್ಟಿದ್ದಾರೆ ಇಲ್ಲ ಆ ಕಡೆ ಅಯ್ಯ ಅದು ಒಂದು ಒಂದು ಕತೆ ಅದು ರಸ್ತೆ ಗುಂಡಿಗಳದ್ದು ಒಂದು ಕತೆ ಆದರೆ ಮೀನು ಮಾರುಕಟ್ಟೆಗೆ ನೀವು ಯಾವ ಅವಕಾಶ ಕೊಡ್ತಾ ಇಲ್ಲ ಪಾಪ ಎಲ್ಲೆಲ್ಲಿಂದಲೂ ಹಳ್ಳಿಗಳಿಂದ ಬಂದು ಮೀನುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಸಂಗ್ರಹಣೆ ಆಗ್ತಾ ಇಲ್ಲ ಈಗ ಬೇರೆ ಕಡೆ ಸಮುದ್ರದಿಂದ ಮೀನು ಬರಬೇಕಲ್ವಾ ಈಗ ಮಂಗಳೂರು ಕಡೆಯಿಂದ ಬರ್ತಾ ಇದೆ ಅಲ್ಲಿಂದ ರಫ್ತು ಆಗ್ತಾ ಇದೆ ಅದನ್ನ ಸ್ಟಾಕ್ ಮಾಡಬೇಕಲ್ಲ ಎಲ್ಲಿಡಬೇಕು ಮನೆಯಲ್ಲಿ ಇಟ್ಕೋಬೇಕಾ ಅಲ್ಲಿ ಯಾರು ಗ್ರಾಹಕರೇ ಬರ್ತಾ ಇಲ್ಲ ಒಂತರ ಮುಜುಗರ ಆಗ್ತಿದೆ ರಸ್ತೆಯಲ್ಲಿ ಕೊಂಡ್ಕೊಳ್ಳಕ್ಕೆ ಅದಕ್ಕೆ ಆದಂತ ಪ್ರತ್ಯೇಕವಾದಂತ ಮಾರುಕಟ್ಟೆ ಇರಲೇಬೇಕು ಎಲ್ಲಾ ಕಡೆಗಳಲ್ಲಿ ಇರುತ್ತೆ ಹುಬ್ಬಳ್ಳಿಯಲ್ಲಿ ಇಲ್ಲಿವರೆಗೂ ಮೀನು ಮಾರುಕಟ್ಟೆ ಇರಲಿಲ್ಲ ಬೀದಿಲೇ ಮಾಡ್ತಾ ಇದ್ದು ಬೀದಿಲೇ ಮಾರ್ತಾ ಇದ್ದರು ಅದಕ್ಕೆ ಸೆಪರೇಟ್ ಆದಂತ ಒಂದು ಮಾರುಕಟ್ಟೆ ತರ ಅವರು ಮಾರ್ಕೊಂಡು ಹೋಗ್ತಾ ಇದ್ದರು ಆದರೆ ನೀವೇ ನಾವು ನಿಮಗೆ ಎಲ್ಲಾ ವ್ಯವಸ್ಥೆ ಕಲ್ಪಿಸಿ ಕೊಡ್ತೀವಿ ಅಂತ ಹೇಳಿ ಶೌಚಾಲಯ ಮೊದಲೇ ಇಲ್ಲ ಅಲ್ಲಿ ಮೀನು ಮಾರಾಟ ಮಾಡುವರಿಗೆ ಆ ಘಟಕವೂ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಈ ಅಧಿಕಾರಿಗಳಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಪಾಲಿಕೆಯವರು ಏನು ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಅವರು ಸುಮಾರು ಒಂದು ವರ್ಷ ಆಯ್ತು ಯೋಜನೆಗೆ ಒಂದು ವರ್ಷ ಆಯ್ತು ಇದು ಕೆಲಸ ಮುಗಿದು ಇನ್ನುವರೆಗೆ ಅದು ಓಪನಿಂಗ್ ಮಾಡ್ತಾ ಇಲ್ಲ ಇಲ್ಲೆಲ್ಲ ಸಾಕಷ್ಟು ಗಲೀಜು ಇದೆ ರೋಡ್ ಸರಿ ಇಲ್ಲ ಆಮೇಲೆ ಇದನ್ನ ನಾವು ಊರು ಹೊರಗೆ ಹಾಕ್ರಿ ಅಂತೇಳಿ ನಾವೆಲ್ಲ ಸಾಕಷ್ಟು ಸಲ ಇಲ್ಲಿ ನಾಗರಿಕರೆಲ್ಲ ಅಷ್ಟು ಕೊಡ್ಕೊಂಡು ಎಲ್ಲ ಸಮಾಜ ಕೊಡ್ಕೊಂಡು ಹೊರ ಹಾಕ್ರಿ ಅಂತ ಹೇಳಿದ್ರೆ ಅದು ಹೊರ ಹಾಕಲಿಲ್ಲ ಇಲ್ಲೇ ಮಾಡಿದ್ರು ಅದು ಉಪಯೋಗ ಆಗ್ತಾ ಇಲ್ಲ
ಈ ಬಿಲ್ಡಿಂಗ್ ತಯಾರು ಮಾಡಿಸುವಂತ ಒಂದು ವರ್ಷ ಅಂತ ಹೇಳಿದ್ರಿ. ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ಅದ ಗಣೇಶಪೇಟಿಂದ ಮೀನ್ ಮಾರ್ಕೆಟಿಂದ ಇದು ಕನಿಷ್ಠ ಒಂದು 60 ವರ್ಷದಿಂದ ಇಲ್ಲೇ ಐತ್ರಿ ಹಳೆ ಮಾರ್ಕೆಟ್. ಹಾಂ, ಈಗ ಜಸ್ಟ್ ಒಂದು 3 ವರ್ಷ ಆತ್ರಿ. ಈಗ ಹೊಸ ಬಿಲ್ಡಿಂಗ್ ಮಾಡ್ತೀನಿ ಅಂತ ಒಂದು ವರ್ಷದೊಳಗೆ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಲಿಲ್ಲರಿ ಅವ್ರು. 3 ವರ್ಷ ಆತ್ರಿ, 3 ವರ್ಷ ಆದ್ಮೇಲೆ ರೆಡಿ ಆಗಿದ್ರಿ. ಅದು 5 ಕೋಟಿ 60 ಲಕ್ಷ ಇದು ಖರ್ಚು ಮಾಡಾರಿ ಅದಕ್ಕೆ ಮಾರ್ಕೆಟಕ್ಕೆ. ಫಿಶ್ ಮಾರ್ಕೆಟ್ನ ನಾವು ಅರೌಂಡ್ 13,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಅದನ್ನು ಡೆವಲಪ್ ಮಾಡಿದ್ದೀವಿ. ಅಲ್ಲಿ 36 ಸ್ಟಾಲ್ಸ್ಗಳು ಬರ್ತವೆ ಮೀನು ಮಾರುಕಟ್ಟೆ ಮಾಡೋಕ್ಕೆ. ಆಮೇಲೆ ಬೇಸ್ಮೆಂಟ್ನಲ್ಲಿ 96 ಟೂ ವೀಲರ್ ನಿಲ್ಲಿಸು ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದೀವಿ. ಆಮೇಲೆ ಮೆಜ್ನೈನ್ ಫ್ಲೋರ್ನಲ್ಲಿ ಏನು ಮೀನು ಮಾರುಕಟ್ಟೆ ಅವ್ರಿಗೆ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ, ಅವ್ರ ಕ್ರೇಟ್ಸ್ ಇಟ್ಕೊಳ್ಳೋಕ್ಕೆ, ರೆಫ್ರಿಜರೇಟರ್ ಮೆಟೀರಿಯಲ್ ಇಟ್ಕೊಳ್ಳೋಕ್ಕೆ ಏನು ಸ್ಪೇಸ್ ಬೇಕು ಆ ಸ್ಪೇಸನ್ನು ಮಾಡಿದ್ದೀವಿ. ಈಗ ಅದನ್ನು ಕಂಪ್ಲೀಟಾಗಿ ಸ್ಮಾಲ್ ಏರಿಯಾ ಮತ್ತು ಕಾಂಪ್ಯಾಕ್ಟ್ ಏರಿಯಾದಲ್ಲಿ ಇರೋದಕ್ಕೋಸ್ಕರ ಅದನ್ನು ವೆಂಟಿಲೇಷನ್ ಮತ್ತು ಏರಿಯೇಷನ್ ಕಾಂಪೋನೆಂಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅದೇ ಟೈಪ್ನಲ್ಲಿ ಸ್ಟ್ರಕ್ಚರ್ನ ಮಾಡಿದ್ದೀವಿ. ಅಲ್ಲಿ ಒಳಗಡೆ ವಾಸನೆ ಆಗಲಿ ಹೊರ ಮತ್ತು ಒಳಗಡೆ ಹೋದಾಗ ಹೈಜಿನಿಕ್ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ, ಸೆಲ್ಫ್ ಕ್ಲೀನ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಅವೆಲ್ಲ ಫೆಸಿಲಿಟಿ ಮಾಡಿ, ಆಮೇಲೆ ಮೋರ್ ಓವರ್ ಟಾಯ್ಲೆಟ್ ಮತ್ತು ವಾಟರ್ ಫೆಸಿಲಿಟಿನೂ ಇಟ್ಟಿದ್ದೀವಿ. ಅವರೇನು ವಾಶ್ ಮಾಡ್ತಾರೆ ಅದು ಡೈರೆಕ್ಟಾಗಿ ಡ್ರೈನಲ್ಲಿ ಹೋಗಿಬಿಡ್ತದೆ, ಕ್ಲೀನ್ ಆಗುತ್ತೆ. ಆಮೇಲೆ SWM ವೇಸ್ಟ್ ಏನು ಜನರೇಟ್ ಆಗುತ್ತೆ ಸಪ್ರೇಟಾಗಿ ಒಂದು ಬಿನ್ನಲ್ಲಿ ಕಲೆಕ್ಟ್ ಮಾಡಿ ಒಂದು ಸ್ಪೇಸ್ ಮಾಡಿದ್ದೀವಿ, ಅಲ್ಲಿಂದ ಪಿಕ್ ಮಾಡಿ ಹೋಗ್ಬಿಡ್ತದೆ. ಅಂದರೆ ಎಲ್ಲೂ ಗಲೀಜು ಇರೋದಂಗೆ ಈ ನೆಟ್ವರ್ಕ್ನೂ ಅಲ್ಲಿ ಇನ್ಕಾಪರೇಟ್ ಮಾಡಿದ್ದೀವಿ. ಮೋರ್ಓವರ್ ಅಲ್ಲಿ ನೋಡಿದರೆ ಅಲ್ಲಿ ಜನರು ಎನಿ ಕ್ಯಾಟಗರಿ ಜನರು ಅಲ್ಲಿ ಬಂದುಬಿಟ್ಟು ಈಸಿಯಾಗಿ ಬಂದು ಆಕ್ಸೆಸ್ ಮಾಡಿ ಹೊರಗೆ ಹೋಗುವಾಗಿ ಫೆಸಿಲಿಟಿ ಆಮೇಲೆ ಸರ್ಕ್ಯುಲೇಷನ್ ಪ್ಯಾಟರ್ನ್ ಎಲ್ಲ ಡಿಫೈನ್ ಮಾಡಿ ಇಟ್ಟಿದ್ದೀವಿ. ಇದರಿಂದ ರಸ್ತೆ ಮೇಲೆ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲರೂ ಒಳಗೆ ಬಂದರೆ ಆ ಏರಿಯಾದಲ್ಲಿ ಇಷ್ಟು ವರ್ಷದಿಂದ ಏನು ತೊಂದರೆ ಆಗ್ತಾ ಇತ್ತು, ಫಿಶ್ನ ಹೊರಗಡೆ ಮಾರಾಟ ಮಾಡೋದು ಬಿಡಿಸೋ ಮೀನನ್ನೆಲ್ಲ ಹೊರಗೆ ವ್ಯಾಪಾರ ಮಾಡೋದ್ರಿಂದ ಏನು ತೊಂದರೆ ಆಗ್ತಿತ್ತು ಅವೆಲ್ಲ ಅವಾಯ್ಡ್ ಆಗುತ್ತೆ. ಅಲ್ಲಿ ಇರುವ ರೆಸಿಡೆನ್ಷಿಯಲ್ ಏರಿಯಾಸ್ ಜನರಿಗೂ ಏನು ತೊಂದರೆ ಆಗ್ತಿತ್ತು ಅದನ್ನು ಕಂಪ್ಲೀಟ್ಲಿ ಬಂದ್ ಆಗುತ್ತೆ. ನೋಡಿ, ಅಧಿಕಾರಿ ಹೇಳ್ತಾ ಇದಾರಲ್ಲ, ಅಧಿಕಾರಿ ಹೇಳ್ತಾ ಇದ್ದಾರೆ ನಾವೆಲ್ಲ ಸಂಸ್ಕರಣಾ ಘಟಕವನ್ನು ಮಾಡಿದ್ದೀವಿ, ಅದು ಕ್ಲೀನ್ ಮಾಡಿದ್ರು ಕೂಡ ವ್ಯವಸ್ಥೆ ಬೇರೆ ಬೇರೆ ಅದು ಪ್ರತ್ಯೇಕವಾಗಿ ಹೋಗಿ ಸೇರುತ್ತೆ, ಅವ್ರು ಟಾಯ್ಲೆಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ದೀರಿ, ಹೌದು, ನಾವು ಒಪ್ಕೊಳ್ತೀವಿ ರೀ, ಮಾಡಿದ್ದೀರಿ. ಆದರೆ 1 ವರ್ಷ ಆಯ್ತಲ್ವಾ, ಯಾಕೆ ಉದ್ಘಾಟನೆ ಮಾಡ್ತಾ ಇಲ್ಲ ಅದನ್ನ? ಏನಾದರೂ ಇಂಥ ಗಳಿಗೆಯಲ್ಲೇ ಓಪನ್ ಮಾಡಬೇಕು, ರಾಹು ಕಾಲ ಏನಾದರೂ ಬಂದಿದ್ದೇನ್ರಿ? ಅದಕ್ಕೆ ಯಾಕಿನ್ನೂ ಉದ್ಘಾಟನೆ ಮಾಡ್ತಾ ಇಲ್ಲ? ರಸ್ತೆ ಮೇಲೆ ಮಾಡ್ತಾ ಇದ್ದಾರೆ ಅಲ್ಲೇ ಗೊಬ್ಬನಾತ. ಬನ್ನಿ ಅಧಿಕಾರಿಗಳು ನೋಡೋಣ, ಅಲ್ಲಿರಿ, 1 ಗಂಟೆ ಇರಿ, ನೋಡೋಣ. ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇಲ್ವಾ? ಮಾರಾಟಗಾರ ನೋಡಿ, ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲಿ ಮೀನು ಮಾರಾಟ ಮಾಡ್ತಾರೆ. ಸಂಸ್ಕರಣಾ ಘಟಕ ಅಂತ ಮಾಡಬೇಕು ಇವರು, ಸ್ಟಾಕ್ ಮಾಡಬೇಕಲ್ಲಿ, ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಇದು ಗ್ರಾಹಕರ ಮೇಲೂ ಪರಿಣಾಮವನ್ನು ಬೀರ್ತಾ ಇದೆ, ಮತ್ತೆ ಅಲ್ಲಿ ವ್ಯಾಪಾರಸ್ಥರಿದಾರಲ್ವಾ, ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾ ಇದೆ. ಇದನ್ನು ಜನಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. 1 ವರ್ಷ ಆಯಿತು, ಇಲ್ಲಪ್ಪ 2-3 ತಿಂಗಳಾಗಿದೆ, ಕಟ್ಟಿ ಸ್ವಲ್ಪ ಕ್ಯೂರಿಂಗ್ ಯೂರಿಂಗ್ ಆಗಬೇಕು, ಕಂಪ್ಲೀಟಾಗಿ ಕೊನೆ ಹಂತದ ಅಂತಂದರೆ ನಾವು ಒಪ್ಕೊಳ್ತಾ ಇದ್ವಿ. ಇನ್ನು ಈ ವಿಚಾರವಾಗಿ ಮಾರುಕಟ್ಟೆ ಈಗೇನು ರೆಡಿ ಆಗಿದೆಯಲ್ವಾ, ಸದ್ಯಕ್ಕೆ ಸ್ಥಳ ಹೇಗಿದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಧಾರವಾಡ ಅವಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಅಧ್ವಾನವಾಗಿದೆ. ಇಲ್ಲಿವರೆಗೂ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ 1,000 ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕಾಮಗಾರಿಗಳು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಗ್ತಿದ್ದಾವೆ. ಆದರೆ ಒಂದೇ ಒಂದು ಯೋಜನೆ ಇವತ್ತು ಜನರ ಉಪಯೋಗಕ್ಕೆ ಆಗಿಲ್ಲ. ಅದೇ ರೀತಿಯಾಗಿ ಹುಬ್ಬಳ್ಳಿಯ ಒಂದು ಗಣೇಶಪೇಟೆಯಲ್ಲಿ ಮೀನು ಮಾರುಕಟ್ಟೆ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮೀನು ಮಾರುಕಟ್ಟೆಯನ್ನು ಇಲ್ಲಿ ಅಂತಂದರೆ ನಿರ್ಮಾಣ ಮಾಡಲಾಗಿದೆ. ಬೃಹತ್ ಕಟ್ಟಡವನ್ನೇ ಈಗಾಗಲಂತಂದರೆ ಸಿದ್ಧಪಡಿಸಲಾಗಿದೆ. ಈ ಒಂದು ಕಟ್ಟಡ ಸಿದ್ಧವಾಗಿ 7 ತಿಂಗಳ ಗತಿಸಿದರೂ ಸಹಿತ ಸಾರ್ವಜನಿಕರ ಉಪಯೋಗಕ್ಕೆ ಇಲ್ಲಿವರೆಗೂ ಇದು ಬಂದಿಲ್ಲ. ಯಾಕೆಂದರೆ ಒಂದು ಕಡೆ ಅಂತಂದರೆ ಈ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆ ಅಡಿಯಲ್ಲಿ ಬರೋಬ್ಬರಿ 5.6 ಕೋಟಿ ಅಂದರೆ 5,60,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡವಾದಂತಹ ಒಂದು ಹೈಟೆಕ್ ಕಟ್ಟಡವನ್ನು ಇಲ್ಲಿ ಅಂತಾರೆ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಒಂದು ಕಡೆ ಅಂತಂದರೆ ಈ ಒಂದು ಅಂದರೆ ಗಣೇಶಪೇಟೆಯಲ್ಲಿ ಮೀನು ಮಾರುಕಟ್ಟೆಯ ರಸ್ತೆ ಮೇಲೆ ಏನು ಮೀನು ಮಾರಾಟ ಮಾಡಲಾಗ್ತಾ ಇತ್ತು ಅದಕ್ಕೆ ಆ ಒಂದು ವ್ಯಾಪಾರಸ್ಥರಿಗೆ ಅನುಕೂಲ ಆಗಬೇಕು ಮತ್ತು ಇಲ್ಲಿ ಅಂದರೆ ಒಂದೇ ಸೂರಿನಡಿ ಅಂತಂದರೆ ಮೀನುಗಳು ಸಿಗಬೇಕು, ಮೀನು ವ್ಯಾಪಾರ ಇಲ್ಲಿ ಆಗಬೇಕು ಅಂತೇಳಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿವರೆಗೂ ಅಂದರೆ 2 ವರ್ಷ 8 ತಿಂಗಳ ಹಿಂದೆ ಈ ಹಿಂದ್ಗಡೆ ಇದಕ್ಕೆ ಈ ಒಂದು ಈ ಕಟ್ಟಡಕ್ಕೆ ಒಂದು ಭೂಮಿ ಪೂಜೆಯನ್ನು ಮಾಡಲಾಯಿತು. ಭೂಮಿ ಪೂಜೆ ಮಾಡಿದ ನಂತರ ಈ ಒಂದು ಕಟ್ಟಡ ಈಗಾಗಲೇ ಅಂದರೆ ನಿರ್ಮಾಣವಾಗಿ 8 ತಿಂಗಳ ಗತಿಸಿದೆ. 8 ತಿಂಗಳ
ತಿಂಗಳು ಗಚ್ಚಿದ್ರು ಸಹಿತ ಇಲ್ಲಿವರೆಗೂ ಉದ್ಘಾಟನೆಯ ಭಾಗ್ಯವನ್ನ ಈ ಒಂದು ಕಟ್ಟಡ ಕಂಡಿಲ್ಲ ಇಲ್ಲಿ ಅಂತಂದ್ರೆ ಇದು ಅಧಿಕಾರಿಗಳ ಬೇಜವಾಬ್ದಾರಿತನ ಅನ್ನಬೇಕೋ ಅಥವಾ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನ ಅನ್ನಬೇಕೋ ಗೊತ್ತಿಲ್ಲ ಇಲ್ಲಿವರೆಗೂ ಅಂತಂದ್ರೆ ಬರಬ್ಬರಿ ಇವತ್ತು 5.6 ಕೋಟಿ ಅಂದ್ರೆ 5 ಕೋಟಿ 60 ಲಕ್ಷ ರೂಪಾಯಿ ಇಲ್ಲಿ ದುಂದು ವೆಚ್ಚನ್ನ ಇದೇ ಒಂದು ಒಂದೇ ಒಂದು ಕಾಮಗಾರಿಗೆ ಇಲ್ಲಿ ಉಪಯೋಗ ಮಾಡಲಾಗಿದೆ ಇಲ್ಲಿ ಇಷ್ಟು ಹಣವನ್ನ ಹಾಕಿದ್ರು ಸಹಿತ ಇಲ್ಲಿ ಹಣದ ಹೊಳೆಯನ್ನೇ ಈ ಒಂದು ಕಾಮಗಾರಿಗೆ ಹರಿಸಿದ್ರು ಸಹಿತ ಈ ಒಂದು ಏನು ಮೀನು ಮಾರುಕಟ್ಟೆ ಜನರ ಉಪಯೋಗಕ್ಕೆ ಬರಬೇಕಾಗಿತ್ತು ಇಲ್ಲಿವರೆಗೂ ಇದರ ನಯಾಪೇಸ ಈಗಾಗಲೇ ಉಪಯೋಗಕ್ಕೆ ಬರ್ತಿಲ್ಲ ಇಲ್ಲಿ ಸಾಕಷ್ಟು ಏನು ಹಣವನ್ನ ಇಲ್ಲಿ ಹಾಕಲಾಗಿ ಒಂದು ಹೈಟೆಕ್ ಮಾರುಕಟ್ಟೆ ಮೀನು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಇಲ್ಲಿ ದುಂದು ವೆಚ್ಚವನ್ನ ಮಾಡಲಾಗಿದೆ ಮತ್ತು ಅಚ್ಚುಕಟ್ಟಾಗಿ ಇಲ್ಲಿ ಮೀನು ವ್ಯಾಪಾರ ಮಾಡಲು ಸುಸಜ್ಜಿತವಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಒಂದೇ ಒಂದು ಕಾರಣ ಏನಂದ್ರೆ ಇಲ್ಲಿವರೆಗೂ ಇದು ಉದ್ಘಾಟನೆ ಆಗದ ಕಾರಣ ಇವತ್ತು ಜನರ ಉಪಯೋಗಕ್ಕೆ ಈ ಒಂದು ಮೀನು ಮಾರುಕಟ್ಟೆ ಇವತ್ತು ಬರ್ತಿಲ್ಲ ಯಾಕಂದ್ರೆ ಒಂದು ಕಡೆ ಕೇವಲ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೇ ಒಂದು ಯೋಜನೆ ಅಷ್ಟೇ ಅಲ್ಲ ಸಾಕಷ್ಟು ಯೋಜನೆಗಳು ಇವತ್ತು ಹಳ್ಳ ಹಿಡಿದಿವೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 1000 ಕೋಟಿ ರೂಪಾಯಿಗೂ ಹೆಚ್ಚು ಇವತ್ತು ಏನು ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ನಡೆಯುತ್ತವೆ ಇದು ಜನರ ಉಪಯೋಗಕ್ಕೆ ಬರ್ತಿಲ್ಲ ಕೇವಲ ಅಂತಂದ್ರೆ ಹಣವನ್ನ ಇಲ್ಲಿ ಅಂತಂದ್ರೆ ಮನಸೋ ಇಚ್ಛೆಯಂತೆ ಖರ್ಚು ಮಾಡಲಾಗಿದೆ ಹೊರತು ಸಾರ್ವಜನಿಕರ ಉಪಯೋಗ ಇಲ್ಲಿ ಆಗ್ತಾ ಇಲ್ಲ ಆದ್ದರಿಂದ ಇವತ್ತು ಇಲ್ಲಿನ ಮೀನು ವ್ಯಾಪಾರಸ್ಥರ ಆಗ್ರಹವಿಷ್ಟೇ ಇಲ್ಲಿ ಅಂತಂದ್ರೆ ಈಗಾಗಲೇ ಅಂತಾರೆ 5.6 ಕೋಟಿ ಅಂದ್ರೆ 5 ಕೋಟಿ 60 ಲಕ್ಷ ರೂಪಾಯಿಯನ್ನ ಇದಕ್ಕೆ ಏನು ಖರ್ಚು ಮಾಡಲಾಗಿದೆ ಇನ್ನಾದರೂ ಇದಕ್ಕೆ ಆದಷ್ಟು ಬೇಗ ಇದನ್ನ ಉದ್ಘಾಟನೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಇಲ್ಲಿ ನಮಗೆ ವ್ಯಾಪಾರ ಮಾಡಲು ಸಹಿತ ಇಲ್ಲಿ ಅವಕಾಶ ಕಲ್ಪಿಸಿ ಕೊಡಿ ಅಂತ ಹೇಳಿ ಇಲ್ಲಿ ಒತ್ತಾಯ ಮಾಡ್ತಾರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರಪಾಲಿಕೆ ಅಧಿಕಾರಿಗಳು ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಒಂದು ಯೋಜನೆ ಏನಿದೆ 5.6 ಕೋಟಿ ಯೋಜನೆ ಜನರ ಉಪಯೋಗಕ್ಕೆ ಆಗಲಿ ಅನ್ನೋದು ನಮ್ಮ ಆಗ್ರಹ ಕ್ಯಾಮೆರಾ ಪರ್ಸನ್ ಬರ ಜೊತೆ ಎಲ್ಲಪ್ಪ ಸೊಲ್ಲರಗುಪ್ಪ TV5 ಹುಬ್ಬಳ್ಳಿ ನೋಡಿ ಈಗ ಮೀನು ಮಾರುಕಟ್ಟೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ತೋರಿಸ್ತಾ ಇದ್ರಲ್ವಾ ಅದೆಲ್ಲ ರೆಡಿ ಇದೆ ಈಗ 1 ವರ್ಷ ಆಯಿತು ಅಂದರೆ ಅಬ್ಬಪ್ಪ ಅಂದರೆ 8 ತಿಂಗಳು ಆಗಿರಬೇಕು ಅದನ್ನ ಕಟ್ಟಿ ಈಗ ರೆಡಿ ಮಾಡಿ ಎಲ್ಲ ಕಂಪ್ಲೀಟ್ ಇದೆ ಇವರು ಯಾಕೆ ತಡೆ ಹಿಡಿದಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದರಲ್ಲಿ ಏನಾದರೂ ಕಮಿಷನ್ ಗಿಮಿಷನ್ ಹೊಡೆಯುವಂಥದ್ದು ಏನಾದರೂ ಇದೆಯಾ ಅಥವಾ ಏನಾದರೂ ಬಿಲ್ಗಳು ಪೆಂಡಿಂಗ್ ಇದೆಯಾ ಅದರಲ್ಲಿ ಇನ್ನು ನಿಮಗೆ ಬಂದಿರೋ ಈಗ ಕೆಲವೊಂದಿಷ್ಟು ಬರಬೇಕಲ್ಲ ಅಧಿಕಾರಿಗಳಿಗೆ ಎಂಜಲ್ ಕಾಸು ಅದು ಬಂದಿಲ್ವಾ ನಿಮಗೆ ಸೇರಿಲ್ವಾ ಸರ್ಕಾರದಿಂದ ಅದು ಬರಬೇಕಂತ ಕಾಯ್ತಾ ಇದ್ದೀರಾ ಅಲ್ಲ ಏನು ಪ್ಲ್ಯಾನ್ ಇದೆ ಅದನ್ನು ಮೊದಲು ಹೇಳಿ ಸ್ಪಷ್ಟಪಡಿಸಿ ನೀವು ಹೇಳ್ತಾ ಇದ್ರಿ ನಾವು ಹಾಗೆ ಎಲ್ಲ ಮೇಂಟೈನ್ ಮಾಡ್ತೀವಿ ಸಂಸ್ಕರಣಾ ಘಟಕ ಮಾಡಿದ್ದೀವಿ ಎಲ್ಲ ರೀತಿಯಾದಂಥ ಪ್ರತ್ಯೇಕವಾದಂಥ ವಿಭಾಗಗಳನ್ನೇ ಮಾಡಿದ್ದೀವಿ ಅಂತೇಳಿ ಅದನ್ನು ನಮ್ಮ ಸ್ವಾಗತ ಇದೆ ಒಪ್ಕೊಳ್ತೀವಿ ಆದರೆ ನೀವು ದಿನದಿಂದ ದಿನಕ್ಕೆ ಇದನ್ನು ಮುಂದೂಡ್ತಾ ಹೋಗ್ತಾ ಇದ್ದೀರಿ ಯಾರು ಪ್ರಶ್ನೆಯೂ ಮಾಡ್ತಾ ಇಲ್ಲ ಆ ಮೀನುಗಾರ ಸಂಕಷ್ಟವನ್ನು ಕೇಳ್ತಾ ಇಲ್ಲ ಯಾಕೆ ಅವರು ವ್ಯಾಪಾರ ಮಾಡೋದು ಇಷ್ಟ ಇಲ್ವ ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿದ್ದೇವೆ ಮೀನು ಮಾರುಕಟ್ಟೆಗಳು ಎಷ್ಟು ಸುಸಜ್ಜಿತವಾಗಿರ್ತವೆ ಅಂತ ಹುಬ್ಬಳ್ಳಿಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆ ಆಗ್ತಾ ಇದೆ ಈಗ ತರಕಾರಿ ಮಾರುಕಟ್ಟೆಗಳು ಇದ್ದಾವೆ ಆದರೆ ತರಕಾರಿನ ಬೀದಿಲಿ ನೀವು ಎಷ್ಟು ವರ್ಷ ಬೇಕಾದರೂ ಮಾಡಿ ಏನಾಗಲ್ಲ ಆದರೆ ಪಾಪ ಮೀನು ಅಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ವಾಸನೆ ಬರ್ತಾ ಇದೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಓಡಾಡೋಕ್ಕಾಗ್ತಿಲ್ಲ ಆ ಬೀದಿಯಲ್ಲಿ ಈಗ ಪ್ರತಿ ಮೀನು ತಗೊಳ್ಳೋಕ್ಕಷ್ಟೇ ಬರ್ತಾರೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗೋರು ಇದ್ದಾರೆ ಅಲ್ಲಿ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿಲ್ಲಿ ಈ ಬಗ್ಗೆ ಯಾಕಂತಂದರೆ ಸ್ಮಾರ್ಟ್ ಸಿಟಿ ಅನ್ನುವಂಥ ಯೋಜನೆ ಹೆಸರಲ್ಲಿ ನೀವು ಯಾವ ರೀತಿ ಅಧ್ವಾನವನ್ನು ಮಾಡ್ತಿದ್ದೀರಿ ಅನ್ನೋದು ನಮಗೆ ಈ ಮಾರುಕಟ್ಟೆ ಉದ್ಘಾಟನೆ ಭಾಗ ಸಿಕ್ಕಿಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಅನ್ನುವಂಥದ್ದು ಎಲ್ಲ ಕಡೆಗಳಲ್ಲೂ ಕೂಡ ಅಭಿವೃದ್ಧಿಗಳಾಗ್ತಾ ಇದೆ ನಾವು ಒಪ್ಕೊಳ್ತೀವಿ ಆದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ರೆಡಿಯಾದಂತಹ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡೋಕ್ಕಾಗ್ತಾ ಇಲ್ಲ ಉದಾಹರಣೆಗೆ ಈ ಹುಬ್ಬಳ್ಳಿಯಲ್ಲಿ ನಿರ್ಮಾಣವಾಗಿರುವಂಥ ಮೀನು ಮಾರುಕಟ್ಟೆ ಈ ಮೀನು ಮಾರುಕಟ್ಟೆ ಈಗ ಬೇರೆ ಮಾರುಕಟ್ಟೆ ಆಗಿದ್ದರೆ ಅದರದ್ದು ಕತೆ ಬೇರೆ ಇತ್ತು ವಿಳಂಬ ಮಾಡಿದ್ರೂ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆದರೆ ಸರಿಯಾದಂತಹ ಟೈಮ್ನಲ್ಲಿ ಯಾಕೆ ನೀವು ಬಳಕೆಗೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನೀವು ಅದಕ್ಕೆ ಮೊದಲು ಉತ್ತರ ಕೊಡಿ 8 ತಿಂಗಳಾಗಿದೆ ಅಲ್ವಾ ರೆಡಿಯಾಗಿ ನೋಡಿ ದುಡ್ಡು ಬೇರೆ 5.6 ಕೋಟಿ ಖರ್ಚು ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿ ಕಟ್ಟಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಾಗಿರುವಂತಹ ನಿಂಗಪ್ಪ ಜಕ್ಲಿ ಇರಿದ್ದಾರೆ ನಿಂಗಪ್ಪ ನಮಸ್ಕಾರ ನಮಸ್ಕಾರ ಅಲ್ಲ ಮೀನು ಮಾರುಕಟ್ಟೆ 8 ತಿಂಗಳಾಯ್ತು ಯಾಕೆ ಓಪನ್ ಮಾಡ್ತಿಲ್ಲ ಏನಾದ್ರೂ ಮುಹೂರ್ತ ಗಳಿಗೆ ನೋಡ್ತಾ ಇದ್ದಾರ ಇವರು ಅಂತ ಅದಕ್ಕೆ ನಾನು ಕೇಳ್ತಾ ಇದ್ದೇನೆ ಮುಹೂರ್ತಗಳಿಗೆ ನೋಡ್ತಾ ಇದ್ದಾರನ್ನ ಅಂತೇಳಿ ನಾನು ನೋಡ್ತಾ ಇದ್ದೇನೆ ಇದುವರೆಗೆ 1 ವರ್ಷ ಆಯ್ತು ಓಪನಿಂಗ್ ಮಾಡಿ ಹೌದು ಇದುವರೆಗೆ ಓಪನ್ ಮಾಡ್ತಾ ಇಲ್ಲ
ಏನ್ ಪ್ರಾಬ್ಲಮ್ ಅಂತ. ಏನು ಬಸವರಾಜ್ ಭರಿತ್ ಬರಬೇಕೋ ಅಥವಾ ಶೆಟ್ಟರ್ ಬರ್ಬೇಕೋ ಅಥವಾ ಇನ್ಯಾವ್ದೋ ದೊಡ್ಡ ಆಫೀಸರ್ ಬರ್ಬೇಕೋ ಅಥವಾ ಇನ್ನ ಪ್ರಧಾನಮಂತ್ರಿ ಬರ್ಬೇಕೋ ಅಂತ ನಾನು ಕೇಳ್ತಾ ಇದ್ದೀನಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾ, ನಮ್ಗೆ ಎಷ್ಟು ತೊಂದರೆ ಆಗಿದೆ ಅಂತ ಯಾರಿಗೆ ಐಡಿಯಾ ಇಲ್ಲ ಅವ್ರಿಗಿಲ್ಲ. ಇಲ್ಲಿ ಮಾರ್ಕೆಟ್ ಬೇಡ ಅಂತ ಹೇಳಿ ನಾವು ಎಲ್ಲಾರ್ಗು ಹೇಳಿದ್ವಿ. ಬಟ್ ಯಾರು ಅದನ್ನ ತಲೆ ತೊಳಲಿಲ್ಲ. ಮಾರ್ಕೆಟ್ ಮಾಡಿದ್ರು ಪರವಾಗಿಲ್ಲ, ಮಾರ್ಕೆಟ್ ಮಾಡಿದ್ರೆ ಅದರಿಂದ ಏನ್ ಲಾಭ ನಮ್ಗೆ? ಇದುವರೆಗೂ ಮೀನ ಮಾರೋರು ಎಲ್ಲಾರು ರೋಡಿನ ಮ್ಯಾಗ ಪೂರ್ತಿ ಅರ್ಧ ರೋಡ್ ಕವರ್ ಮಾಡ್ಕೊಂಡು ಮತ್ತೆ ಅರ್ಧ ರೋಡ್ ಪಾಸ್ ಇಟ್ಟುಕೊಂಡು ಎಲ್ಲೆಂದ್ರಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೌದು, ಅದರಿಂದ ಇಲ್ಲಿ ನಮ್ಮ ಸ್ಥಳೀಯ ಎಷ್ಟು ತೊಂದರೆ ಆಗ್ತಾ ಇದೆ. ನಿಜ ನಿಜ ನಿಜ, ಬಹಳ ಆಗ್ತದೆ. ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ನಾವು ಸಾಕಷ್ಟು ಮನವಿ ಕೊಟ್ಟಿದ್ದೇವೆ, ಎಲ್ಲಾ ಮಾಡಿದ್ದೇವೆ, ಇದುವರೆಗೆ ಅದ್ರ ಬಗ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಇದೆ ಈಗ ಸಾಕಷ್ಟು ಗಲೀಜ್ ಇದೆ ಇಲ್ಲಿ, ಆಮೇಲೆ ಸಾಕಷ್ಟು ಕೆಟ್ಟ ಕೆಟ್ಟ ವಾಸನೆ ಬರ್ತಾ ಇದೆ. ಹೌದು, ಎಲ್ಲೆಂದ್ರಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಅವ್ರ. ಅದು ಓಪನಿಂಗ್ ಮಾಡಿದ್ರೆ ಎಲ್ಲ ಒಳಗೆ ಹೋಗ್ತಾರೆ, ಒಳಗೆ ಹೋಗಿ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಹೌದು, ನಿಮ್ಗೆ ಅದ್ರದ್ದು ವಿರೋಧ ಇಲ್ಲ ಅಲ್ವಾ, ಒಳಗಡೆ ಮಾಡ್ಕೊಳ್ಳಿ ವ್ಯಾಪಾರ? ಅಲ್ಲ, ಅದ್ ವಿರೋಧ ಇವಾಗಿಲ್ಲ ಬಿಡಿ, ಮೊದಲ ವಿರೋಧ ಇತ್ತು, ಇಲ್ಲಿಂದ ಹೊರಗಾಕ್ರಿ ಅಂತ ವಿರೋಧ ಇತ್ತು ನಮ್ದು. ಇಲ್ಲಿ ಮಾರ್ಕೆಟ್ನ ಔಟ್ ಆಫ್ ಸಿಟಿ ಒಳಗೆ ಹೊರಗಾಕ್ರಿ, ಸಿಟಿ ಒಳಗೆ ಬೇಡ ಅಂತ ಸಾಕಷ್ಟು ಮನವಿ ಕೊಟ್ಟಿದೀವಿ ನಾವು, ಅದು ಯಾರು ಸ್ಪಂದನೆ ಮಾಡಿಲ್ಲ. ಕಾರ್ಪೊರೇಷನ್ ಕೊಟ್ಟಿದ್ದೇವೆ, ಕಾರ್ಪೊರೇಟರ್ ಕೊಟ್ಟಿದ್ದೇವೆ, ಕಮಿಷನರ್ಗೂ ಇದು ಮಾಡಿದೀವಿ, ಸ್ಟ್ರೈಕು ಮಾಡಿದ್ದೇವೆ ನಾವು, ಅದಕ್ಕೆ ಸ್ಪಂದನೆ ಮಾಡಿಲ್ಲ. ಕಡೆಗೆ ಇಲ್ಲೇ ತಂದ ಇದ್ದ ಜಗದೊಳಗ ಅದನ್ನ ಡೆಮಾಲಿಶ್ ಮಾಡಿ ಸುಮಾರು 5 ಕೋಟಿ 60 ಲಕ್ಷ ರೂಪಾಯಿ ಅದನ್ನ ಮಾರ್ಕೆಟ್ ಕಟ್ಟಿದ್ದಾರೆ. ಹೌದು, ಅದರಿಂದ ಸಿಟಿ ಸೆಂಟರ್ದಾಗ ಇಲ್ಲೇ ಟ್ರಾಫಿಕ್ ಎಷ್ಟು ತೊಂದರೆ ಆಗುತ್ತದೆ. ಇಲ್ಲಿ ಎಲ್ಲೆಲ್ಲೋ ಜನ ಬರ್ತಾರೆ, ಇಲ್ಲಿ ಬಂದು ಇಲ್ಲಿ ಮೀನ ತಗೊಂಡು ಹೋಗ್ತಾರೆ. ಅದರಿಂದ ನಮ್ ಮನೆ ಮುಂದೆಲ್ಲ ಗಾಡಿ ನಿಲ್ಲಿಸ್ತಾರಲ್ಲ, ಇಲ್ಲಿ ಕಾರ್ ಬಿಟ್ಟು ಹೋಗ್ತಾರೆ, ಟೂ ವೀಲರ್ ಬಿಟ್ಟು ಹೋಗ್ತಾರೆ, ಆಟೋ ಬಿಟ್ಟು ಹೋಗ್ತಾರೆ. ಇದರಿಂದ ನಮ್ಗೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಸಾಕಷ್ಟು ಇದೆ. ನಿಜ ನಿಜ, ವಾಸನೆ ಬೇರೆ ಸರ್, ಅದು ತಡ್ಕೊಳಕ್ ಆಗಲ್ಲ ಅದು. ಹಾ, ಇದಕ್ಕೆ ಕೆಟ್ಟ ವಾಸನೆ. ಹೌದು ಹೌದು. ಹಾ, ಆಮೇಲೆ ನಮ್ ಮನೆ ಬರೋ ಹೋಗುವಂತ ಸಂಬಂಧಿಕರು ನಮ್ ಮನೆ ಬರಂಗಿಲ್ಲ. ಏನ್ರಿ ನಿಮ್ ಮನೆಗೆ ನಮ್ ಏನ್ ಮಾಡ್ತಾ ಇದೆ? ನಮ್ ದೋಸ್ತರಾಗ್ಲಿ, ಗೆಳೆಯರಾಗ್ಲಿ, ನಮ್ ಒಳ್ಳೆ ಒಳ್ಳೆ ಆಫೀಸರ್ ನಮ್ ಅಳಿಯಂದ್ರಲ್ಲ ಮಕ್ಕಳು, ಅವ್ರಿಗೆ ಬರಾಕ ಆಗುದಿಲ್ಲ ಇಲ್ಲಿ. ಅವ್ರ ಏನಪ್ಪ ಇದೆ, ನೀವು ಹೆಂಗ್ ಮಾಡ್ತೀರಿ, ಹೊರಗೆ ಮನೆ ಜಗತ್ತ ಮನೆ ಕಟ್ಟಿರಿ ಅಂತಾರೆ. ಬಟ್ ನಾವು ಸ್ಥಳೀಯ ಬಂದ್ರೆ ಇಲ್ಲಿ ಮೊದ್ಲು ಇಲ್ಲಿ ಇದ್ದವ್ರು ನಾವು, ನಮಗೆ ಇಲ್ಲಿ ಬಿಟ್ಟು ಹೋಗಕ್ ಆಗುದಿಲ್ಲ. ಅಲ್ಲ, ಬಟ್ ಯಾಕೆ ಯಾಕೆ ಓಪನಿಂಗ್ ಮಾಡ್ತಿಲ್ಲ ಅಂತ ಹಾಗಾದ್ರೆ ಅಂದ್ರೆ ಏನ್ ಕಾರಣ ಇರಬಹುದು ನಿಮ್ ಪ್ರಕಾರ? ನನ್ ಪ್ರಕಾರ ಮೋಸ್ಟ್ಲಿ ಅವ್ರು ರಾಜಕೀಯ ಕಾರಣ ಇರ್ಬೇಕು ಅವ್ರದ್ದು. ಯಾಕಂದ್ರೆ ಅವ್ರ ಓಪನಿಂಗ್ ಬರ್ಲಿ, ಇವ್ರ ಓಪನಿಂಗ್ ಬರ್ಲಿ ಅಂತ ಹಿಂಗೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಅವರು. ಅಂದ್ರೆ ಎಲೆಕ್ಷನ್ ಹತ್ರ ಬಂದ್ ಬಂದಂಗೆ ಅದೇ ಆಗುತ್ತೆ ಅಂತ ಅದು. ಹಾ, ಎಲೆಕ್ಷನ್ ಹತ್ರ ಬಂದಾಗ ಓಪನಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ಬೆನಿಫಿಟ್ ಸಿಗ್ತದೆ. ಕರೆಕ್ಟ್ ಕರೆಕ್ಟ್, ಹೌದು ಹೌದು. ಅದೇ ಒಂದು ವಿಚಾರ ಮೋಸ್ಟ್ಲಿ ಅದೇ ಮುಂದೆ ಮುಂದೆ ತಗೋದ್ ಹೋಗ್ತಾ ಇದಾರೆ. ನಿಜ ನಿಜ, ಅದೆಲ್ಲ ಸರಿಯಾಗಿ ಅದ್ರ ಡ್ರೈವಿಂಗ್ ವ್ಯವಸ್ಥೆ ಕೂಡ ಮಾಡಿಲ್ಲ ಅವರು. ಹೌದು, ಓಕೆ ಓಕೆ, ಥ್ಯಾಂಕ್ ಯು ನಿಂಗಪ್ಪ ಅವರೇ ಮಾತಾಡ್ಲಿಕ್ಕೆ. ಈಗ ಅನೀಸ್ ಇದಾರೆ. ಅನೀಸ್ ಅವರೇ ನಮಸ್ಕಾರ. 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 ನೀವು ಅಲ್ಲಿನ ಸ್ಥಳೀಯರ, ನೀವು ಮೀನು ಮಾರಾಟ ಮಾಡ್ತೀರಾ ಹೆಂಗೆ? ಇಲ್ಲ ಇಲ್ಲ, ನಮ್ಮ ಮನೆ ಐತ್ರಿ ಇಲ್ಲೇ. ಹೌದನ್ರಿ, ಗೊತ್ತಾಗ್ದಿಲ್ಲ ಎಲೆಕ್ಷನ್ ಹತ್ರ ಬರಕ್ಕೆ ಇವ್ರ ಹಿಂಗ್ ಪೆಂಡಿಂಗ್ ಇಟ್ರ ಅಂತ. ಹೌದ್ರಿ, ಯಾಕೆ ನಮ್ಗೆ ಗುರ್ತು ಆಗ್ತದೆ ನೋಡ್ರಿ, ಅದ ಯಾಕೆ ಓಪನಿಂಗ್ ಮಾಡಕ್ ತಯಾರಿಲ್ಲ ಏನಿಲ್ಲ, ಎಲ್ಲ ರೆಡಿ ಆಗೈತ್ರಿ ಅದ. ಹೌದು, ಹಾ, ಎಲ್ಲ ರೆಡಿ ಆಗೈತೆ, ಅದ ಓಪನಿಂಗ್ ಮಾಡಕ್ಕ ತಯಾರಿಲ್ಲ ನೋಡ್ರಿ ಅವ್ರ. ಅಲ್ಲ, ನಾವ್ ಈಗ ಅಲ್ಲಿ ಒಬ್ರು ಮಾತಾಡ್ಸಿದ್ವಿ ಸ್ಥಳೀಯರನ್ನ, ನಿಮ್ಮ ಅಕ್ಕಪಕ್ಕದವ್ರು ಮಾತಾಡ್ಸಿದ್ವಿ, ಬಹಳ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳ್ತಿದ್ರು. ಅಂದ್ರೆ ಈಗ ಬೀದಿಲಿ ಅಲ್ಲಿ ಒಳಗಡೆ ಮಾರಿದ್ರೆ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಈಗ ಬೀದಿ ಬದಿ ಎಲ್ಲ ಅಲ್ಲೇ ಈಗ ವಾಸನೆ ಬರ್ತಿದೆ, ಕೆಲವ್ರು ಓಡಾಡಕ್ ಆಗ್ತಿಲ್ಲ ಅಲ್ವಾ, ಪಾರ್ಕಿಂಗ್ ಮಾಡ್ತಿದ್ದಾರೆ. ಹೌದ್ ಹೌದ್ರಿ, ಹೊರಗೈತಿ ನೋಡ್ರಿ, ದಾರಿಯಾಗಿ ಎಲ್ಲ ದಾರಿ ಎಲ್ಲ ಇದು ಆಗಿ ಜಾಮ್ ಆಗತ್ತಿತ್ರಿ, ಅದ ರೋಡ್ ಮೇಲೆ ಎಲ್ಲ ಕಸಾಗಿತ್ತ, ಎಲ್ಲ ನೀರ್ ಗೀರ್ ಎಲ್ಲ ಅದು ರಾಡಿ ಆಗತ್ತಿತ್ರಿ, ಅದ ಕ್ಲೀನ್ ಮಾಡಕ್ ತಯಾರಿಲ್ರಿ ಅವ್ರ. ಹೌದು ಹೌದು, ಹಾ, ಸರಿಯಾಗಿ ಕ್ಲೀನ್ ಮಾಡಂಗಿಲ್ರಿ ಅವ್ರ. ಅಲ್ಲ, ಬಟ್ ಅಲ್ಲೇ ಬಿಟ್ಟು ಹೋಗ್ತಾರಿ ಅವ್ರ, ಮತ್ತ ನಾಳೆ ಮುಂಜಾನೆ ಒಂದ್ ದಿವ್ಸಕ್ಕೆ ಒಂದ್ಸಲ ಒಂದ್ ಗಾಡಿ ಬರ್ತಿತ್ರಿ, ಅದ್ರಾಗ ಎಲ್ಲಾ ಕಸ ಹಾಕಿ ಕಳಸ್ತಾರೆ ಅವ್ರ, ಮತ್ತ ಪೂರ್ತಿ ದಿವಸ ಕಸ ಅಲ್ಲೇ ಇರ್ತಿತ್ರಿ, ಅದ ವಾಸನೆ ಬರುದ್ರಿ, ಮತ್ತ ಇದು ಹುಳುಗಿರಿ ಎಲ್ಲ ಬರ್ತಿತ್ರಿ ಅದಕ್ಕೆ. ಹೌದು ಹೌದು, ನಿಜ ನಿಜ ನಿಜ. ಹಾ, ಅಲ್ಲಿ 8 ತಿಂಗಳಾಯ್ತಲ್ವಾ? 8 ತಿಂಗಳಾಯ್ತು, ನೀವು ಕೇಳಿದ್ರೆ ಈಗ ರೆಡಿ ಆಗಿ ಅದಕ್ಕೆ ಎದ್ರ ಸಲುವಾಗಿ ಅವ್ರ ಮಾಡಕ ತಯಾರಿಲ್ಲ, ಏನು ಓಪನಿಂಗ್ ಯಾರು ಕೊಡ್ತೀರಿ ಅದ? ಅದ ಯಾರ ಕಡೆ ಐತ್ರಿ ಅದ ಇನ್ಚಾರ್ಜ್, ಅದನ್ನು ಗೊತ್ತಿಲ್ರಿ. ಅದ ಕಾರ್ಪೊರೇಷನ್ ಆದ್ರೆ ಕೇಳ್ಬೇಕಿತ್ತು ನೀವು ಒಂದ್ಸರಿ ಅಂತ. ಹಾ, ಕಾರ್ಪೊರೇಷನ್ ಕೇಳ ಯಾರ ಕೇಳ್ಬೇಕ್ರಿ, ಕಾರ್ಪೊರೇಷನ್ ಕಮಿಷನ್ ಕೇಳ್ಬೇಕ್ರಿ ಅದ. ಹಾ, ಆದ್ರ ಮಾರ್ಕೆಟ್ ಚಲೋ ಕಟ್ಟಾರಿ ಅವ್ರ, ಕೆಲಸ ಗಿಚ್ಚ ಮಾಡಿದ್ದ ಚಲೋ ಮಾಡ್ಯಾರ್ರಿ ಅವ್ರ. ಅಲ್ಲ, ಉದ್ಘಾಟನೆಗೆ ಮತ್ತೆ ಯಾರಾದ್ರೂ ಅಲ್ಲಿ ಡೆಲ್ಲಿಂದ ಕರೆಸ್ತಾ ಇದಾರ ಅಂತ ಇವರು ಬಿಜೆಪಿ ಅವರು. ಏನು ಯಾರಿಗೆ ಇರುತ್ತೀರಿ ಅದ? ಆಗಸ್ಟ್ ಒಳಗ ಆಗಸ್ಟ್ 15ಕ್ಕ ಓಪನಿಂಗ್ ಆಗಿದ್ದ ಆಗುತ್ತೈತ್ರಿ ಅದ, ಇನ್ನೂ ಮಟ್ಟ ಆಗಿಲ್ಲ ನೋಡ್ರಿ.
ಅಲ್ಲ ನಿಮ್ಗೆ 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 ಏನ್ ಅನ್ಸುತ್ತೆ ಈಗ ನೀವು ಸ್ಥಳೀಯರು ಒತ್ತಡ ಹೇರ್ಬೇಕು ಸರ್ ಅಲ್ಲಿ ನಿಮ್ಗೆ ತೊಂದರೆ ಆಗ್ತಿದೆ ಅಲ್ವಾ ಅಲ್ಲಿ ಅದ ಎಷ್ಟಲ್ಲ ಹೇಳಬೇಕ್ರಿ ಅವ್ರಿಗೆ ಕಂಟ್ರಾಕ್ಟ್ಗೆ ಕೇಳಿದ್ರೆ ಕಾರ್ಪೊರೇಷನ್ ಗೆ ಸಂಬಂಧಿ ಅಂತ ಹೇಳ್ತಾರೆ ಕಾರ್ಪೊರೇಷನ್ ಕೇಳಿದ್ರೆ ಕಂಟ್ರಾಕ್ಟ್ ಸಂಬಂಧ ಇನ್ನೂ ಕೊಟ್ಟಿಲ್ಲ ನಮ್ಗೆ ಅಂತ ಅವರು ಹೇಳ್ತಾರೆ ಅಲ್ಲ ಬಟ್ ಅಲ್ಲಿ ವ್ಯಾಪಾರಸ್ಥರು ಯಾರ ಕರೆ ಇನ್ಚಾರ್ಜ್ ಯಾರಾದಾರೋ ಯಾರು ಏನ್ ಮಾಡೋದು ಒಟ್ಟ ಗೊತ್ತಿಲ್ಲರಿ ನಮ್ಗೆ ಅದ ನಿಜ ಅಲ್ಲ ಬಟ್ ಅಲ್ಲಿ ವ್ಯಾಪಾರಸ್ಥರಿಗೂ ಪಾಪ ತೊಂದರೆ ಆಗ್ತಿದೆ ಅವ್ರಿಗೂ ಏನ್ ಮಾಡಕ್ ಆಗಲ್ವಲ್ಲ ಹೌದ್ ಹೌದ್ರಿ ಬಹಳ ತೊಂದರೆ ರೀ ಅವ್ರಿಗೆ ಅವರ ಲಘು ನಮಗೆ ಕೊಟ್ಟರೆ ನಾವು ಒಳಗೆ ಹೋಗ್ತೀರಿ ಅಂತ ಹೇಳಾಗತ್ತೆ ಎಸ್ ಎಸ್ ಓಕೆ ಥ್ಯಾಂಕ್ ಯು ಈಗ ಸ್ವತಃ ಶಾಸಕರು ಇದ್ದಾರೆ ಪ್ರಸಾದ್ ಅಬ್ಬಾಯಿ ಅವರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಏನು ಸರ್ ಇದು ಮೀನು ಮಾರುಕಟ್ಟೆ ಸುಮಾರು 8 ತಿಂಗಳು 1 ವರ್ಷ ಆಯ್ತು ಅಂತ ನಾವು ಸ್ಥಳೀಯ ಮಾತಾಡ್ಸಿದ್ವಿ ಸರ್ ಯಾಕೆ ಇನ್ನೂ ಓಪನಿಂಗ್ ಕರೆದು ಯಾಕೆ ಓಪನಿಂಗ್ ಮಾಡ್ತಿಲ್ಲ ಅಮಿತ್ ಶಾ ಮೋದಿ ಅವ್ರನ್ನ ಕರೆಸುವಂತ ಪ್ಲಾನ್ ಇದೆಯಾ ಅಂತ ಇವ್ರದ್ದು ಗೊತ್ತಿಲ್ಲ ಇಲ್ಲ 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 ಏನಿಲ್ಲ ಅದು ನಂದೇ ಪ್ರೊಜೆಕ್ಟ್ ಓಕೆ ಓಕೆ ಅದು ನಾನೇ ಮಾರ್ಕೆಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಗೋವಾ ಮಾದರಿಯಲ್ಲಿ ಅದನ್ನೆಲ್ಲ ಪ್ಲಾನ್ ಮಾಡಿಸಿ ಅದು ಮಾಡಿದ್ದು ನಾನೇ ಆದ್ರೆ ಅದು ಸ್ವಲ್ಪ ಕೆಲವು ಸಮ್ ಫಿನಿಶಿಂಗ್ ಗೆ ಸ್ವಲ್ಪ ಕೆಲವು ಇದು ಇತ್ತು ಅಡಚಣೆಗಳಿದ್ವು ಅದಕ್ಕೆ ಈಗ ಮೊನ್ನೆ ಮೊನ್ನೆ ಫಿನಿಶ್ ಆಗಿದೆ ಅದು ಇನ್ನೂ ಒಂದ್ 2-3 ಸ್ವಲ್ಪ ಚೇಂಜಸ್ ಹೇಳಿದೀನಿ ಅದ್ ಮಾಡ್ಕೊಂಡು ವಿತಿನ್ ಇನ್ನೊಂದು ತಿಂಗಳಲ್ಲಿ ಅದನ್ನ ಇನಾಗ್ರೇಷನ್ ಮಾಡೋ ಕೆಲಸ ಮಾಡ್ತೀನಿ ಅಲ್ಲ ಸರ್ ಮಾಡ್ತೀನಿ ಬಹಳ ಬಹಳ ತೊಂದರೆ ಆಗ್ತಿದೆ ಸರ್ ಲೋಕಲ್ ಗೆಲ್ಲ ಇಲ್ಲ 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 ಇದೆ ಇದೆ ನಾನೀಗ ಟೆಂಪ್ರರಿ ಬೇರೆ ಕಡೆ ಶಿಫ್ಟ್ ಮಾಡಿಸಿದೀನಿ ಮಾರ್ಕೆಟ್ ಅಲ್ಲ ಇನ್ನೂ ಅಲ್ಲೇ ಮಾಡ್ತಿದಾರೆ ಸರ್ ಬೀದಿಯಲ್ಲೇ ಮಾಡ್ತಿದಾರಂತೆ ಅಲ್ಲಿ ಇಲ್ಲ ನಾನು ಮಾಡ್ತೀನಿ ಅದನ್ನ ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ ಸ್ವಲ್ಪ ಎಲ್ಲ ಈ ಸ್ಮಾರ್ಟ್ ಸಿಟಿಯಿಂದಾನೇ ಬಹಳ ತೊಂದರೆ ಆಗಿದೆ ಬಹಳ ಡಿಲೇ ಮಾಡ್ಕೊತಾ ಬಂದಿದ್ರು ಎಲ್ಲ ಇವರೆಲ್ಲ ಪ್ರೊಜೆಕ್ಟ್ಸ್ ಎಲ್ಲ ಹೌದು ಆದ್ರೆ ಅದಕ್ಕೆ ಮಾಡ್ತಾ ಇದ್ದೀನಿ ತೊಂದರೆ ಇಲ್ಲ ನಿಜ ಸರ್ ನಿರೀಕ್ಷೆ ಮಾಡಬಹುದು ಸರ್ ಕೊನೆಯದಾಗಿ ನಿರೀಕ್ಷೆ ಮಾಡಬಹುದು ತಮ್ಮಿಂದ ಒಂದು ತಿಂಗಳು ಮಾಡ್ತೀನಿ ಖಂಡಿತವಾಗಿ ಇಮಿಡಿಯೇಟ್ ಆಗಿ ಮಾಡ್ತೀನಿ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಪ್ರಸಾದ್ ಅಬ್ಬಾಯಿ ಅವರು ಹೇಳಿದ್ದಾರೆ ಅಂದ್ರೆ ಅವರದು ಕೂಡ ಅಂದ್ರೆ ಅವರ ಒಂದು ಮುಂದಾಳತ್ವದಲ್ಲೂ ಕೂಡ ನಡೆದಿದೆ ಅಂದ್ರೆ ಸ್ಮಾರ್ಟ್ ಸಿಟಿ ಹೆಸರು ಅಂದ್ರೆ ಇವರ ಒಂದು ವ್ಯಾಪ್ತಿಯಲ್ಲಿ ಬರುವಂತದ್ದು ಕೂಡಲೇ 1 ತಿಂಗಳಲ್ಲಿ ನಾ ಎಲ್ಲವನ್ನೂ ಕೂಡ ಸರಿಪಡಿಸ್ತೇನೆ ಅಂತ ಭರವಸೆಯನ್ನ ಟಿವಿ 5 ಕೊಟ್ಟಿದ್ದಾರೆ ಕಾದ್ ನೋಡೋಣ ಪ್ರಸಾದ್ ಅಬ್ಬಾಯಿ ಅವರು ಕೊಟ್ಟ ಮಾತನ್ನ ಉಳಿಸ್ಕೊಡ್ತಾರ ಇಲ್ಲ ಅಂತೇಳಿ